ಸೊ ಹಿಂಗೆ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಆಮೇಲೆ ಜೀವನ ಮದುವೆ ಆಯಿತು ಮ ಮಗ ಆಮೇಲೆ ಆ ಜೀವನದಲ್ಲಿ ಸೊ ಸ್ಟಾರ್ಟ್ ಆಯಿತು ಡಬ್ಬಿಂಗ್ಗಳು ಸರ್ ಇದನ್ನು ಇದೂ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಡಬ್ಬಿಂಗಲ್ಲಿ ಆವಾಗ ನಮ್ಮ ಹಿಂದಿಯಿಂದ ಕನ್ನಡದಿಂದ ದೇವರಾಜ್ ಸಾರು ಚರಣ್ ರಾಜ್ ಸಾರು ಪ್ರಭಾಕರ್ ಸಾರು ಟೈಗರ್ ಪ್ರಭಾಕರ್ ಸಾರು ಇವರೆಲ್ಲ ತೆಲುಗುವಲ್ಲಿ ಆ್ಯಕ್ಟ್ ಮಾಡೋ ಶುರು ಮಾಡಿದ್ರು ಸೊ ಅವರಿಗೆ ವಾಯ್ಸ್ ಬೇಕಾಗಿತ್ತು ಆವಾಗ ಅಣ್ಣ ಸಾಯಿ ಕುಮಾರು ರಾಜಶೇಖರ್ಗೆ ಸುಮನ್ಗೆ ರಜನಿಕಾಂತ್ ಸಾರ್ಗೆ ಇವರಿಗೆಲ್ಲ ಅಣ್ಣ ವಾಯ್ಸು ಸೊ ಈ ವಿಲನ್ಸ್ಗೆ ವಾಯ್ಸ್ ಇಲ್ಲ ಆವಾಗ ಇವರೆಲ್ಲ ತೆಲುಗಲ್ಲಿ ಆ್ಯಕ್ಟ್ ಮಾಡ್ತಾರೆ ರಘುವರನು ಆಮೇಲೆ ಮಲಯಾಳಮಿಂದ ಒಂದು ಎರಡು ಮೂರು ಆ್ಯಕ್ಟರ್ಗಳು ಸೊ ಇವರಿಗೆಲ್ಲ ವಾಯ್ಸ್ ಯಾರು ಅಂದರೆ ಸಾಯಿ ತಮ್ಮ ರವಿ ನಾ ಚೆನ್ನಾಗಿರುತ್ತೆ ರವಿ ವಾಯ್ಸ್ ಯೂಸ್ ಮಾಡೋಣ ನನಗೂ ಆವಾಗ ಜೀವನ ಅಂತ ಹೇಳಿದೆ ಅಲ್ಲ ಫ್ಯಾಮಿಲಿ ಗೀಮಿಲಿ ಸೊ ಡಬ್ಬಿಂಗ್ ಶುರು ಮಾಡಿದೆ ಬಟ್ ಐ ವಾಸ್ ವೆಯ್ಟಿಂಗ್ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಲ್ಲಿ ನಾನು ಯಾವತ್ತ ಬೇಡ ಅಮ್ಮ ಏನೋ ಒಂದು ಕೆಲಸ ಮಾಡ್ಕೊಳ್ಳೋಣ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಏನೋ ಒಂದು ಅಂಗಡಿ ಇಟ್ಕೊಳ್ಳೋಣ ಏನೋ ಒಂದು ಮಾಡಿರ್ಬೋದಲ್ವ ನಾನು ಹೋಗಿಲ್ಲ ನನ್ನನ್ನು ಬಿಡಿ ನನ್ನ ಮೇಲೆ ನನಗೆ ವಿಶ್ವ ನಂಬಿಕೆ ಇತ್ತು ನನ್ನ 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 ಟ್ಯಾಲೆಂಟ್ ಮೇಲೆ ನನಗೆ ಇದು ಒಂದು ಕಾನ್ಫಿಡೆನ್ಸ್ ಇತ್ತು ಅಂದ್ಕೊಳ್ಳೋಣ ನನ್ನ ಮಿಸ್ಸಸ್ ಕೂಡ ಯಾವತ್ತು ಇದು ವರ್ಕೌಟ್ ಆಗ್ತಾ ಇಲ್ಲ ಏನೋ ಡಬ್ಬಿಂಗ್ಸ್ ಬರ್ತಾಯಿದೆ ತಿಂಗಳಿಗೆ ಎರಡು ಪಿಚ್ಚರ್ ಮೂರು ಪಿಚ್ಚರ್ ಡಬ್ಬಿಂಗ್ ಬರುತ್ತೆ ಅಷ್ಟೇ ನೀವೇ ಟೈಮು ಬೇರೆ ಏನಾದರೂ ಮಾಡಿ ಅಂತ ಹೇಳಿರ್ಬೋದಲ್ವ ನೋ ಒನ್ ಡೇ ವಿಲ್ ಕಮ್ ಅಂತ ನಾನು ವೆಯ್ಟಿಂಗು ಅದು ಎರಡು ಸಾವಿರ ಹತ್ತಲ್ಲಿ ಇಲ್ಲಿ ಕರ್ನಾಟಕದಿಂದ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲಿಂದ ಒಂದು ಫೋನ್ ಬಂತು ಬಂದೆ ಆವಾಗಲೇ ದಂಡಂ ದಶಗುಣಂ ಅಂತ ಚಿರಂಜೀವಿ ಸರ್ಜಾ ಅದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಈ ಕೊರೋನಾ ಟೈಮಲ್ಲಿ ಅಂದರೆ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಪಾಪ ಚಿರು ನಿಜವಾಗ್ಲೂ ಪಾಪ ಓಕೆ ಎನಿವೇ ಸೊ ಚಿರು ಜೊತೆ ಫಸ್ಟು ದಂಡಮ್ದಶಗುಣಂ ಒಂದು ಕಡೆ ಪ್ರಜ್ವಲ್ ದೇವರಾಜ್ ಜೊತೆ ಕೋಟೆ ಒಂದು ಕಡೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜೊತೆ ಕೆಂಪೇಗೌಡ ಸೊ ಅಲ್ಲಿಂದ ನಿಮ್ಮೆಲ್ಲರ ಆಶೀರ್ವಾದ ಅಷ್ಟೇ ಇವತ್ತು ಹಿಂಗೆ ಕೂತ್ಕೊಂಡಿದ್ದೀನಿ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಜೈ ಕರ್ನಾಟಕ ಜೈ ತಾಯಿ ಭುವನೇಶ್ವರಿ ಸರ್ ನನಗೆ ಪ್ರತಿ ಸತಿ ಕಾಡೋದು ಒಂದು ಪ್ರಶ್ನೆ ಏನಂತಂದರೆ ತಾವು ಒಬ್ಬ ನಟರಿಗೆ ನಾನು ಹೆಂಗೆ ಬೇಕಾದ್ರೆ ಆ್ಯಕ್ಟ್ ಮಾಡ್ಬೋದು ನನ್ನ ವಾಯ್ಸ್ ಹಾಕ್ಬೋದು ನನ್ನ ಅವ ಗೊತ್ತಿರುತ್ತೆ ನನಗೂ ಗೊತ್ತಿರುತ್ತೆ ಆದರೆ ಆ ನಟನ ಭಾವನೆ ಕೆಲವು ಸತಿ ಅವರು ಎಂಥ ಸ್ಟಾರ್ ನಟರಾದರೂ ಕೂಡ ಒಂದು ಆ ಫುಲ್ ಫಿಲ್ ಮಾಡೋಕ್ಕಾಗಲ್ಲ ಆ ಸನ್ನಿವೇಶಗಳನ್ನು ನೀವು ವಾಯ್ಸಲ್ಲಿ ಅದನ್ನ ಪಿಕಪ್ ಮಾಡೋರಿ ಬಟ್ ಅದು ವಾಯ್ಸ್ ಮಾಡ್ಬೇಕು ಕಣ್ಣಲ್ಲಿ ನೀರು ಬರುತ್ತೆ ಸರ್ ಅಷ್ಟು ಸು ಅಷ್ಟು ಡೆಪ್ತಾಗಿ ಮಾಡಬೇಕಂದ್ರೆ ಅದು ಯಾವ ಥರ ಸರ್ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ತಾವು ಎಷ್ಟು ಅದು ಯಾವ ಥರ ಅದು ಇರುತ್ತೆ ಸರ್ ತಮ್ಮ ಅಷ್ಟೇ ಸರ್ ಸಿ ಡಬ್ಬಿಂಗ್ ಅನ್ನೋದು ತುಂಬ ತುಂಬ ಕಷ್ಟ ಸರ್ ತುಂಬ ಕಷ್ಟ ಅಲ್ಲಿ ನಾವು ಏನು ಮೋಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನಾವು ಬೆಸ್ಟ್ ಕೊಟ್ರೇ ಅಲ್ಲಿ ತಿರ್ಗ ಕರೆಕ್ಷನ್ ಇಲ್ಲ ಈಗ ಶೂಟಿಂಗಲ್ಲಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಶೂಟಿಂಗಲ್ಲಿ ನೀವು ತಪ್ಪು ಮಾಡಬಹುದು ಅಂತೀನಿ ಡಬ್ಬಿಂಗಲ್ಲಿ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಮಾಡಿರೋ ತಪ್ಪುಗಳೆಲ್ಲ ನೀವು ಇಲ್ಲಿ ಕವರ್ ಮಾಡಬೇಕು ಇದೇ ಲಾಸ್ಟ್ ಅದಾದಮೇಲೆ ಹೋಗ್ಬಿಡುತ್ತೆ ಮಿಕ್ಸ್ ಆಗಿಬಿಡುತ್ತೆ ಪಿಚ್ಚರ್ ಆಯಿತು ಸೊ ಡಬ್ಬಿಂಗು ಅನ್ನೋದು ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಸ್ ಇದೆಲ್ಲ ಸೊ ಒನ್ಸ್ ಡಬ್ಬಿಂಗ್ ಆಯಿತು ಅಂದರೆ ಆಮೇಲೆ ಏನು ಪ್ಲಸ್ಸು ಮೈನಸ್ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ನಾವು ಎಷ್ಟು ಮಿಸ್ಟೇಕ್ಗಳು ಮಾಡಿದ್ರು ಗೊತ್ತಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಟಿಸ್ಟು ಎಷ್ಟೋ ಪಿಚ್ಚರ್ಗಳನ್ನ ನಾನು ಮಾಡಿದ್ದೀನಿ ಅವರಲ್ಲಿ ತೆಲುಗುವೇ ಮಾತಾಡೋಲ್ಲ ತೆಲುಗು ಪಿಚ್ಚರ್ ಆಗಿರುತ್ತೆ ಇಲ್ಲ ಕನ್ನಡ ಪಿಕ್ಚರ್ ಆಗಿರುತ್ತೆ ಅವ್ರಿಗೆ ಲ್ಯಾಂಗ್ವೇಜು ಗೊತ್ತಿರಲ್ಲ ಬಟ್ ಅವರು ಆ ಮಾಡ್ತಾ ಮಾಡ್ತಾಯಿಲ್ಲ ಅದು ತಪ್ಪು ಅದು ಆರ್ಟಿಸ್ಟ್ ಮೇಲೆ ತಪ್ಪು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಆ ಪ್ರಯತ್ನ ನಾವು ಮಾಡಬೇಕು ಈಗ ನಾನು ತೆಲುಗು ಅವನು ನಾನು ಕೆಂಪೇಗೌಡ ಡೈಲಾಗೆಲ್ಲ ತೆಲುಗಲ್ಲಿ ಹೇಳಿರ್ಬೋದಲ್ಲ ಸರ್ ಸುದೀಪ್ ಸರ್ ನನಗೆ ಬರ್ತಾ ಇಲ್ಲ ಡೈಲಾಗ್ಗಳು ಇದೇನೋ ಭಯಂಕರವಾಗಿ ಏನೇನೋ ಇದೆ ಇದು ಕನ್ನಡ ನಮಗೆ ಕನ್ನಡ ಅಷ್ಟು ಬರೋಲ್ಲ ಸರ್ ದಯವಿಟ್ಟು ಒಂದು ಕೆಲಸ ಮಾಡ್ತೀನಿ ಕ್ಲೋಸ್ ಶಾಟಲ್ಲಿ ಏನಾದರೂ ಒಂದು ಎರಡು ಮೂರು ಮಾತು ಏನು ಹಂಗೆ ನೋಡ್ತಾ ಇದೆಯಾ ಈ ಥರ ಏನಾದರೂ ಒಂದು ಹೇಳ್ತೀನಿ ಅಷ್ಟೇ ಮಿಕ್ಕದೆಲ್ಲ ತೆಲುಗಲ್ಲಿ ಇಲ್ಲ ತಮಿಳಲ್ಲಿ ಹೇಳಿಬಿಡ್ತೀನಿ ಅಂದರೆ ಅದು ಅದಕ್ಕೆ ಔಟ್ಪುಟ್ ಹಂಗೆ ಬರುತ್ತಾ ಅದಕ್ಕೆ ನೀವು ಇಷ್ಟು ನನ್ನನ್ನು ಪ್ರೀತಿಸ್ತೀರಾ ಈಗ ಹಾಂ ಸಿ ಸೊ ನಾನೇನಂತೀನಿ ಒಂದು ನಾರ್ತ್ ಇಂಡಿಯನ್ ಆರ್ಟಿಸ್ಟ್ ಆಗಿರ್ಬೋದು ಹಾಲಿವುಡ್ ಆರ್ಟಿಸ್ಟ್ ಆಗಿರ್ಬೋದು ಬಂತು ಕತೆ ಹೇಳೋವಾಗ ನಿಮಗೆ ಗೊತ್ತಿಲ್ಲ ಅದು ತೆಲುಗು ಪಿಕ್ಚರು ಕನ್ನಡ ಪಿಕ್ಚರು ಅಂತ ಆವಾಗಲೇ ಪ್ರಿಪೇರ್ ಆಗಿ ಸರ್ ಡೈಲಾಗ್ಸ್ ಪ್ಲೀಸ್ ಸೆಂಡ್ ಮಿ ಐ ವಿಲ್ ಪ್ರಿಪೇರ್ ಎವ್ರಿ ಡೈಲಾಗ್ ಕಷ್ಟಾನೋ ನಷ್ಟಾನೋ ನಾನು ಟ್ರೈ ಮಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತೀನಿ ಸ್ವಲ್ಪ ಒಂದು ಪ್ರಾಂಪ್ಟರ್ ಇಡಿ ಅನ್ನೋ ಇಂಟ್ರೆಸ್ಟ್ ಅವರು ತಗೋಬೇಕಲ್ವ ಅನ್ನ ಕೆಲವರು ತಗೊಳ್ತಾ ಇದ್ದಾರೆ ಸರ್ಟನ್ ಆರ್ಟಿಸ್ಟ್ ತೆಲುಗಲ್ಲೇ ಮಾತಾಡ್ತಾರೆ ಹಿಂದಿ ಅವರಾಗಿರಲಿ ಸೊ ಈ ಥರ ಅಲ್ಲಿ ಏನು ಮಿಸ್ಟೇಕ್ ಆದ್ರೂ ನಾವು ಇಲ್ಲಿ ಕವರ್ ಮಾಡ್ಬೋದು ಸೊ ನಂಬರ್ ಒನ್ ನಂಬರ್ ಟೂ ನನಗೇನೆಂದರೆ ನನ್ನೊಳಗೆ ಒಂದು ನಟ ಇದ್ದ ಅವನು ರೈಟ್ ಫ್ರಮ್ ದ ಬಿಗಿನಿಂಗ್ ವೆಯ್ಟಿಂಗ್ ಚಾನ್ಸ್ಗೋಸ್ಕರ ಸೊ ನಾನು ಡಬ್ಬಿಂಗಿಗೆ ಹೋಗಿ ನೋಡೋವಾಗ ಬೇರೆ 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 ಆ್ಯಕ್ಟರ್ಗಳಿಗೆ ವಾಯ್ಸ್ ಇರ್ತೀನಿ ಅರೆ ರೇ 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 ಈ ಕ್ಯಾರೆಕ್ಟ್ರ್ ನಮಗೆ ಕೊಟ್ಟು ಕೊಟ್ಟಿರ್ಬೋದಲ್ಲ ಇವರು ಅಂತ ಮನಸ್ಸಲ್ಲಿ ಅಲ್ಲಿ ತಿರ್ಗಾ ಯಾರನ್ನೂ ಕೇಳಲ್ಲ ಸರ್ ಅಂತ ಅದಿಲ್ಲ ಮನಸ್ಸಲ್ಲಿ ಅಯ್ಯೋ ಇದೇ ಕ್ಯಾರೆಕ್ಟರ್ ನಾನು ಮಾಡಿದರೆ ಹೆಂಗೆ ಮಾಡಿರ್ತೀನಿ ಅಂತ ಮೈಕ್ ಮೈಕ್ ಮುಂದೆ ನಿಂತ್ಕೊಂಡು ಆ ಕಂಪ್ಲೀಟು ಅದು ಎಲ್ಲ ಬಂದ್ಬಿಡುತ್ತೆ ಆಚೆ ಕೋಪ ಗೀಪ ಎಲ್ಲ ಎಲ್ಲ ಸೇರಿ ಆ ಕ್ಯಾರೆಕ್ಟರ್ ಮಾಡಿದರೆ ಹಿಂಗೆ ಮಾಡಬೇಕು ಹಿಂಗೆ ಹೇಳಬೇಕು ಡೈಲಾಗ್ ಅಂತ ನಾನು ಹೇಳ್ತೀನಿ ಅದನ್ನು ಅವರ ಟೈಮಿಂಗೆ ಮ್ಯಾಚ್ ಮಾಡಿ ಮ್ಯಾಚ್ ಮಾಡ್ತೀನಿ ಸೊ ಅದಕ್ಕೆ ಔಟ್ಪುಟ್ಟು ತುಂಬ ಜನ ಹೇಳಿದ್ದಾರೆ ಸರ್ ಅದು ಹೆಂಗೆ ಸರ್ ಹಂಗೆ ಆ ಕ್ಯಾರೆಕ್ಟರ್ ಮಾತಾಡೋಂಗೆ ಇದೆ ನೀವು ಮಾತಾಡಿದ್ರೆ ಅಂತೆ ಅಷ್ಟು ತಗೊಳ್ತೀನಿ ಪ್ಲಸ್ ಎಲ್ಲ ಕ್ಯಾರೆಕ್ಟ್ರಿಗೂ ಬೇಸ್ ಕೊಡಬಾರ್ದು ಅದು ತಿರ್ಗ ನಾನು ನೋಡಿ ನಾನು ಸಿಂಗರ್ ಇರೋದರಿಂದ ಈಗ ಬೇಸಲ್ಲಿ ಮಾತಾಡೋಕ್ಕೆ ಸಾಧ್ಯ ಮಿ ಮಿಡ್ ರೇಂಜಲ್ಲಿ ಮಾತಾಡೋಕ್ಕೆ ಟಾಪ್ ರೇಂಜು ಇದೆಲ್ಲ ಒಂದು ಸಿಂಗರ್ ಇದ್ದರೆ ಸಾ ಅಂದರೆ ಬೇಸು ಪಾ ಮಿಡ್ಡು ಸಾ ಟಾಪು ರೈಟ್ ಸಾ ಪಾ ಸಾ ತ್ರೀ ರೇಂಜಸ್ ಒಂದು ಡೈಲಾಗ್ ತೊಗೊಂಡ್ರೆ ಬೊಮ್ಮಲಿ ನಿನ್ನೋದಲ ಅದು ಬೇಸು ಏನು ಹಂಗೆ ನೋಡ್ತಾ ಇದೆಯಾ ಶಾಕ್ ಆಯಿತಾ ಅದು ಇದು ಹಲೋ ಶಿವಸೂರ್ಯ ಆರ್ ಯು ಅದು ಟಾಪು ಸಿ ಡಿಫ್ರೆಂಟ್ ರೇಂಜಸ್ ಆಫ್ ವಾಯ್ಸಸ್ ಇದೆಲ್ಲ ಒಂದು ಸಿಂಗರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಆರ್ಟಿಸ್ಟ್ ಆಗಿರೋವನು ಸಿಂಗರಾಗಿ ಕೂಡ ಇರಬೇಕಲ್ವಾ ಆರ್ಟಿಸ್ಟ್ ಆಗಿರೋವನು ಅಭಿನಯಗಳು ಚೆನ್ನಾಗಿ ಮಾಡಬೇಕಂದ್ರೆ ಡ್ಯಾನ್ಸ್ ಗೊತ್ತಾಗಿರಬೇಕಲ್ವಾ ಖಂಡಿತ ಸರ್ ಹೌದು ಸರ್ ಡೈಲಾಗ್ಸ್ ಚೆನ್ನಾಗಿ ಹೇಳಬೇಕಂದ್ರೆ ಸಂಸ್ಕೃತ ಶ್ಲೋಕಗಳು ತಿಳ್ಕೊಬೇಕಲ್ವಾ ಸೊ ಇದೆಲ್ಲ ಸೇರಿದ್ರೇ ನೀವು ಫಸ್ಟ್ ಪ್ರಶ್ನೆಗೆ ಆನ್ಸರ್ ಆ ಫೌಂಡೇಶನ್ ಕೊಟ್ಟರೆ ಎಲ್ಲರೂ ನ್ಯಾಷನಲ್ ಅವಾರ್ಡ್ ಆರ್ಟಿಸ್ಟ್ಗಳೇ ಅಂದರೆ ಅದಕ್ಕೆ ಮುಂಚೆ ಇಲ್ವಾ ಅಂದರೆ ಏನೋ ಡಬ್ಬಿಂಗ್ ಮಾಡ್ತಾ ಇದ್ದೆ ಏನೋ ಅಲ್ಲಿ ಇಲ್ಲಿ ಒಂದು ಎರಡು ಕ್ಯಾರೆಕ್ಟರ್ಸ್ ಏನೋ ಮಾಡ್ತಾ ಇದ್ದೆ ಹ್ಞೂ ಬಟ್ ಆ ಕೆಂಪೇಗೌಡ ಪಿಚ್ಚರ್ ಹ್ಯಾಟ್ಸ್ ಆಫ್ ಆ ಫುಲ್ ಮಿಲ್ಸ್ ಫುಲ್ ಮಿಲ್ಸ್ ಇಟ್ಟ ಸೊ ಅದನ್ನು ನಾನು ಆ ದೇವರು ಪ್ರಸಾದ ಅಂತ ತಿಳ್ಕೊಂಡು ಅಲ್ಲಿಂದ ಅದಕ್ಕೆ ಪ್ರಿಪರೇಷನು ಡೈಲಾಗ್ಸು ಪ್ರ ನಂದಕಿಶೋರ್ ಅಂತ ನಮ್ಮ ಡೈರೆಕ್ಟ್ರು ಆವಾಗ ಆ ಪಿಕ್ಚರ್ಗೆ ಅವರೇ ಕೋ ಡೈರೆಕ್ಟ್ರಾಗಿದ್ದರು ಸೊ ಡೈಲಿ ಅವ್ರನ್ನ ಕೂರಿಸಿ ನೀವು ಹೇಳಿ ಸರ್ ಅಂತ ಅವ್ರು ಮೇಲೆ ಅದನ್ನು ಹಂಗೆ ನೋಟ್ ಮಾಡಿಕೊಂಡು ಆ ಪ್ರಿಪರೇಷನು ಒಂದು ಯಾವತ್ತೂ ಪ್ರೊಫೆಷನ್ ಮೇಲೆ ಆ ಭಯ ಭಕ್ತಿ ಇರಲೇಬೇಕು ಸರ್ ಇದ್ರೇ ಅದಿದ್ದರೇ ಸರ್ ಸರ್ ನೀವು ವಿಲನ್ ಆಗಿ ತುಂಬ ವಾಯ್ಸ್ ಕೊಟ್ಟಿದ್ದೀರಾ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ರಿ ಈ ನಿಮ್ಮ ಫ್ಯಾನ್ಸ್ ಎಲ್ಲ ನಿಮ್ಮ ನೋಡಿದ್ರೆ ಎದರೋರು ಸರ್ ಆಗ ಇಮಿಡಿಯೇಟ್ಲಿ ನೀವು ಕಾಮಿಡಿಯಾಗಿ ಅವ್ರನ್ನ ಹೇಯ್ ರವಿಶಂಕರ್ ತುಂಬ ಸಾಫ್ಟ್ ಇದ್ದಾರೆ ಆಗ ವಜ್ರ ಮುನಿ ಅವ್ರನ್ನೆಲ್ಲ ನೋಡಿದ್ರೆ ಅವ್ರ ಲೈಫ್ ಟೈಮಲ್ಲಿ ಅವ್ರನ್ನ ವಿಲನ್ ಆಗಿ ಜನ ಅವ್ರನ್ನ ಒಳ್ಳೆಯವ್ರ ಥರ ರಿಸೀವ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಸರ್ ನೀವು ಜನಗಳ ಹತ್ರ ಅದು ಯಾವ ಥರ ನಿಮ್ಗೆ ಅನುಭವ ಯಾವ್ದಾದ್ರು ಇದ್ರೆ ಸರ್ ಸರ್ ನನಗೆ ತುಂಬ ನಾನು ತುಂಬ ಪ್ರೀತಿಸೋದು ಅಭಿಮಾನಿಗಳನ್ನ ನನ್ನ ಅಭಿಮಾನಿಗಳನ್ನ ಅಂತ ಇಲ್ಲ ಸಿನಿಮಾ ಅಭಿಮಾನಿಗಳನ್ನ ಬಿಕಾಸ್ ಅವರು ಇರೋದರಿಂದಾನೆ ನಾವು ಸೊ ಫಸ್ಟು ಅವರಿಗೆ ನಾವು ಆ ರೆಸ್ಪೆಕ್ಟು ಆ ಗೌರವ ಕೊಡಲೇಬೇಕು ಸುಮ್ಮನೆ ಯಾರೋ ಒಬ್ಬರು ಹೋದರೆ ಸರ್ ಫೋಟೋ ಕೊಡಿ ಅಂತ ಕೇಳ್ತಾರ ಸರ್ ಇಲ್ಲ ಅಲ್ಲ ನಮ್ಮನ್ನು ಕೇಳ್ತಾರೆ ಬಿಕಾಸ್ ನಾವು ಕಳಾವಿದರು ಸೊ ಅದನ್ನು ನಾವು ಒಂದು ನಕ್ತ ಬನ್ನಿ ಅಂತ ಅವನು ಕೈ ಹಾಕಿ ಒಂದು ಫೋಟೋ ಕೊಟ್ಟರೆ ಅವನಿಗೆ ಅದೇ ಸಾಕು ಅವನೇನು ದುಡ್ಡು ಕೇಳಿದಾನಾ ಇನ್ನೇನಾದರೂ ಕೇಳ್ತಾ ಇದ್ದಾನೆ ಒಂದು ಫೋಟೋ ಸರ್ ಈಗ ಫೋಟೋ ಬಂದಿರೋದ್ರಿಂದ ಸ್ವಲ್ಪ ಇಲ್ಲಿಟ್ಟು ಆಗ ಅದಕ್ಕೆ ಮುಂಚೆ ಆಟೋಗ್ರಾಫ್ಸು ಸೊ ಬೇಸಿಕಲಿ ಅವರಿಗೆ ನಾನು ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ನಾನು ಎಲ್ಲಿಗೆ ಹೋದ್ರೂ ಸೆಕ್ಯೂರಿಟಿ ಇಲ್ಲಾಂದ್ರೂ ಜಾಲಿಯಾಗಿ ಹೋಗ್ತೀನಿ ಏನು ಮೇಲೆ ಬೀಳ್ತಾರೆ ಹಿಂಗೆ ಹಿಂಗೆ ಅಂತಾರೆ ಆಮೇಲೆ ಅದು ಅಭಿಮಾನಿ ಇರೋದರಿಂದನೇ ತಾನೆ ಇಲ್ಲಾಂದರೆ ಯಾಕೆ ಮಾಡ್ತಾರೆ ಅದೆಲ್ಲ ಪ್ಲಸ್ ಇವತ್ತು ನಾವು ಎಲ್ಲರೂ ಒಂದು ಒಳ್ಳೆಯ ಪೊಸಿಷನಲ್ಲಿ ಇದ್ದೀವಿ ಅಂದರೆ ಅದೆಲ್ಲ ಅವರೇ ದೇವರು ಅಭಿಮಾನಿಗಳೇ ನಮ್ಮನೆ ದೇವರು ಸೊ ಅವ್ರಿಗೆ ಯಾವಾಗಲೂ ಆ ರೆಸ್ಪೆಕ್ಟು ಅದಕ್ಕೆ ನನ್ನ ನಂಬರು ನೋಡಿ ಇಡೀ ಕರ್ನಾಟಕದಲ್ಲಿ ಇರೋ ಎಲ್ರಿಗೂ ಗೊತ್ತು ನನ್ನ ನಂಬರು ಡೈಲಿ ಬರ್ತಾನೆ ಇರುತ್ತೆ ಫೋನ್ಗಳು ಸರ್ ನಾನು ಆ ಊರಿಂದ ಮಾತಾಡ್ತಾ ಇದ್ದೀನಿ ನಾನು ಈ ಊರಿನಿಂದ ಮಾತಾಡ್ತೇನೆ ನಿಮ್ಮ ಅಭಿಮಾನಿ ಸರ್ ಅಂತಾರೆ ಏನಪ್ಪ ಚೆನ್ನಾಗಿದೆಯಾ ಊಟ ತಿದ್ದೀಯಾ ಆಯಿತಾ ರೈಟ್ ಓಕೆ ಸೊ ಅವರಿರೋದ್ರಿಂದಲೇ ಸರ್ ಆ ಪ್ರೀತಿ ಅಭಿಮಾನ ತೋರಿಸ್ತೀನಿ ಇವತ್ತು ಆರು ಮುಗಾರ ವಿಶಂಕರ್ ಅಂತ ಕರಿತಾ ಇದ್ದಾರೆ ಅಂದರೆ ಎಲ್ಲ ಅವರು